ಹಲೋ, ಇವತ್ತಿನ ವಿಡಿಯೋ ನಾವು ಇತ್ತೀಚೆಗೆ ಅಜ್ಜಿ ಮನೆಗೆ ಒಂದು ಸಣ್ಣ ಭೇಟಿ ನೀಡಿದಾಗ ಕಂಡಂತಹ ಸುಂದರ ದೃಶ್ಯಗಳು. ಇದು ಉಪ್ಪಿನಂಗಡಿಯ ಕಡಬದ ಪಕ್ಕ ಇರೋ ಊರು. ಕಳೆದ ವಾರ ಕುಮಾರಧಾರ ನದಿ ನೋಡಿದ್ವಲ್ಲ, ಅದರ ಮುಂದುವರಿದ ಭಾಗ ಇದು. ನಮ್ಮ ತೋಟಗಳಲ್ಲಿ ಈ ಥರ ಗಾಡಿ ಉಪಯೋಗಿಸ್ತಾರೆ, ಅಡಿಕೆ ತೆಂಗಿನಕಾಯಿ ಎಲ್ಲ ತೋಟದಿಂದ ತರೋಕೆ. ಇದು ಮೋಟರೈಸ್ಡ್ ಇದೆ. ಅಮೆರಿಕದ ಹಣ್ಣಿನ ತೋಟಗಳ ವಿಡಿಯೋದಲ್ಲಿ ನೋಡಿದ್ವಲ್ಲ, ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ತೋಟ ನೋಡೋಕ್ಕೆ ಅಂತ ಕಾರ್ಟ್ ಉಪಯೋಗಿಸ್ತಾರೆ. ಅದೇ ಥರ ನಮ್ಮ ತೋಟಗಳನ್ನು ಮಕ್ಕಳನ್ನು ಈ ಥರ ಚೆನ್ನಾಗಿ ಸುತ್ತಾಡಿಸ್ಬೋದು ಅನ್ನಿಸ್ತು. ಮಾವನ ಮನೆಯ ಗುಡ್ಡದಿಂದ ಈ ಥರ ಹಗ್ಗ ಇಳಿಬಿಟ್ಟಿದ್ರು. ಇದನ್ನು ನೋಡಿ ಆರಿಗಾನ್ನ ಸ್ಮಿತ್ ರಾಕ್ ಸ್ಟೇಟ್ ಪಾರ್ಕ್ ನೆನಪಾಯಿತು. ಇಲ್ಲೂ ಏನಪ್ಪ ರಾಕ್ ಕ್ಲೈಂಬಿಂಗ್ ಸ್ಟಾರ್ಟ್ ಮಾಡಿಬಿಟ್ರ ಅನ್ಕೋತಿರುವಾಗಲೇ ಚಕ್ಕಚಕ್ ಅಂತ ಹತ್ತಿ ಬಿಟ್ರು ನೋಡಿ. ಮಾವ ಮಾವನ ಮಕ್ಕಳು ಆರಾಮಾಗಿ ಹತ್ತಿದ್ರು. ಇದೇನು ಕಾರಣವಷ್ಟು ಸುಲಭ ಇಲ್ಲ, ನಾವು ಪ್ರಯತ್ನ ಪಟ್ವಿ. ನಾವು ಅಲ್ಲೇ ನಿಂತು ಯೋಚನೆ ಮಾಡ್ತಾ ಇದ್ರೆ ಕಾಲು ಜಾರುತ್ತೆ. ರಬ್ಬರ್ ಇದೆ ಅಡಿಕೆ ತೋಟದ ಜೊತೆ. ನಾವು ಹೋದ ದಿನನೇ ಸರಿಯಾಗಿ ಅವರು ರಬ್ಬರ್ ಶೀಟ್ ಮಾಡ್ತಾಯಿದ್ರು. ಇದು ರಬ್ಬರ್ ಶೀಟ್ ಮಾಡೋಕ್ಕಿರುವ ಯಂತ್ರ. ತೆಳ್ಳಗಿನ ಹಾಳೆ ಬರ್ತಾ ಇದೆ. ಆ ಟ್ರೇಯಲ್ಲಿ ರಬ್ಬರ್ ಮರದಿಂದ ಸಂಗ್ರಹಿಸಿದಂತಹ ರಬ್ಬರ್ ಇದೆ, ಅದರಿಂದ ಈ ಥರ ಶೀಟ್ ಮಾಡ್ತಾ ಇದ್ದಾರೆ ಅವರು. ಈ ಕಡೆ ಇನ್ನೂ ತೆಳ್ಳಗಾಗಿ ಬರ್ತಾ ಇದೆ ಶೀಟ್ಗಳು. ಮಳೆಗಾಲ ಆಗಿದ್ದಕ್ಕೆ ರಬ್ಬರ್ ಶೀಟ್ಗಳನ್ನು ಅಸ್ತ್ರವಲೆಯಲ್ಲಿ ಒಣಗಿಸ್ತಾರೆ. ಅಸ್ತ್ರವಲೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾವಾಗಾದರೂ. ನಮ್ಮ ಭೇಟಿಯ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.